ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ರೊಕ್ಕಾಟಿಕ್ ಯೂಟ್ಯೂಬ್ ಚಾನಲ್. ನಾನೇ ಮನ ಆರಾಧನೆಕ್ಸ್. ಇವತ್ತಿನ ನೋಡಿದಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ಇನ್ಸ್ಟಾಗ್ರಾಮಲ್ಲಿ ನಿಮಗೆ ಬೇಕಾದ ರೀಲ್ಸನ್ನು ಯಾವುದೋ ಒಂದು ಅಪ್ಲಿಕೇಶನ್ನ ಸೇವ್ ಇಲ್ಲದ ಹೇಗೆ ಡೌನ್ಲೋಡ್ ಮಾಡೋದಂತ ಇವತ್ತಿನ ನೋಡೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನೀವೇನಾದರೂ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತೀರಾ ಅಂದರೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಇಲ್ಲಿ ನೀವು ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೀವು ಹೀಗೆ ಮಾಡೋದ್ರಿಂದ ನಾಲ್ಕು ಎಲ್ಲ ವಿಡಿಯೋ ನಿಮಗೆ ಮೊದಲು ಬಂದು ತಲುಪುತ್ತೆ ಅಂತ ಹೇಳ್ಬೋದು. ಹಾಗೆ ಒಂದು ಲೈಕ್ ಕೂಡ ಮಾಡಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನನ್ನೊಂದು ಇನ್ಸ್ಟಾಗ್ರಾಮ್ ಐ ಡಿ ಬಂದುಬಿಟ್ಟು ನಾರದ್ನೆಕ್ ಸೆವೆಂಟಿನ್ ಅಂತ. ಸೊ ನೀವು ಬೇಕಾದರೂ ಹೋಗಿಬಿಟ್ಟು ಫಾಲೋ ಮಾಡ್ಬೋದು. ಸೊ ಅದೇ ರೀತಿಯಾಗಿ ಇನ್ಸ್ಟಾಗ್ರಾಮ್ನಲ್ಲಿ ಹೇಗೆ ಅಕೌಂಟನ್ನು ಕ್ರಿಯೇಟ್ ಮಾಡಿ ಹೇಗೆ ಯೂಸ್ ಮಾಡೋದಂತ ಇನ್ನೊಂದು ನೋಡೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಸೊ ಆ ಒಂದು ವಿಡಿಯೋನು ಕೂಡ ಈ ಒಂದು ವಿಡಿಯೋ ಇದೆ ಇನ್ಸ್ಕ್ರೀನಲ್ಲಿ ಹಾಕಿರ್ತೀನಿ. ಸೊ ನೀವು ಬೇಕಾದರೂ ಹೋಗಿಬಿಟ್ಟು ವಿಸಿಟ್ ಮಾಡ್ಬೋದು. ಸೊ ಈಗ ಬನ್ನಿ ಯಾವುದೇ ಒಂದು ಅಪ್ಲಿಕೇಶನ್ನ ಸಾಯಿವಿಲ್ಲದೆ ಹೇಗೆ ಇನ್ಸ್ಟಾಗ್ರಾಮ್ ರೀಲ್ಸನ್ನು ಡೌನ್ಲೋಡ್ ಮಾಡೋದಂತ ಈಗ ನಾನು ತಿಳಿಸ್ಕೊಡ್ತಿದ್ದೀನಿ. ಸೊ ನೀವು ನೀವಿಲ್ಲಿ ಮೊದಲನಾಗಿ ನಿಮಗೆ ಇಲ್ಲಿ ನಿಮಗೆ ಬೇಕಾದ ರೀಲ್ಸನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈಗ ನಾನು ಸೆಲೆಕ್ಟ್ ಮಾಡ್ಕೊಳ್ತಿದ್ದೇನೆ. ಸೊ ಈ ಒಂದು ವಿಡಿಯೋ ಈ ಒಂದು ರೀಲ್ಸನ್ನು ಹೇಗೆ ನಾನು ಈಗ ಡೌನ್ಲೋಡ್ ಮಾಡೋದಂತ ಈಗ ನಾನು ತಿಳಿಸ್ಕೊಡ್ತಿದ್ದೀನಿ. ಸೊ ಇಲ್ಲಿ ನೀವು ಮೊದಲದಾಗಿ ನೋಡ್ತಿರ್ಬೋದು, ಇಲ್ಲಿ ನೀವು ಮೇಲ್ಗಡೆ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಂತರ ನೋಡ್ತಿರ್ಬೋದು ಇಲ್ಲಿ ನೀವು ನಂತರ ಇಲ್ಲಿ ನೋಡ್ತಿರ್ಬೋದು ಶೇರ್ ಇದೆ, ಅದೇ ರೀತಿ ಲಿಂಕ್ ಇದೆ, ಅದೇ ರೀತಿ ಸೇವ್ ಅಂತ ಆಪ್ಷನ್ ಇದೆ. ಸೊ ಈಗ ನಾನು ಇಲ್ಲಿ ನಾನು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ತಿದ್ದೀನಿ. ಸೊ ನೋಡ್ತಿರ್ಬೋದು ಲಿಂಕ್ ಕಾಪಿ ಆಗಿದೆ ಅಂತ ಹೇಳ್ಬೋದು. ಸೊ ಈಗ ನೀವು ಏನು ಮಾಡಬೇಕಂದ್ರೆ, ಸೊ ನಿಮ್ಮೊಂದು ಕ್ರೋಮ್ ಬ್ರೌಸರ್ಗೆ ಇಲ್ಲಿ ನೀವು ಹೋಗಬೇಕಾಗುತ್ತೆ. ಸೊ ನೀವು ಕ್ರೋಮ್ ಬ್ರೌಸರ್ಗೆ ಹೋಗೋದ ನಂತರ ನೋಡ್ತಿರ್ಬೋದು ಇಲ್ಲಿ ನೀವು ಮೇಲ್ಗಡೆ ಇನ್ಸ್ಟಾ ಪಿನ್ಸ್ಟಾ ಅಂತ ಇಲ್ಲಿ ನೀವು ಸರ್ಚ್ ಮಾಡ್ಕೊಳ್ಬೇಕಾಗುತ್ತೆ. ಸರ್ಚ್ ಮಾಡಿದ ನಂತರ ನೋಡ್ತಿರ್ಬೋದು ನಿಮಗೆ ಇಲ್ಲಿ ಮೇಲ್ಗಡೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ನಂತರ ನೋಡ್ತಿರ್ಬೋದು ಇಲ್ಲಿ ನೀವು ಕೆಳಗಡೆ ಇನ್ಸ್ಟಾಗ್ರಾಮ್ ವೀಡಿಯೋ ಡೌನ್ಲೋಡರ್ ಅಂತ ಒಂದು ಆಪ್ಷನ್ ತೋರಿಸ್ತಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೀವು ನೋಡ್ತಿರ್ಬೋದು ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ನಂತರ ಇಲ್ಲಿ ನೀವು ನೋಡ್ತಿರ್ಬೋದು ಇಲ್ಲಿ ನೀವು ಕೆಳಗಡೆ ಇಲ್ಲಿ ನೋಡ್ತಿರ್ಬೋದು ವಿಡಿಯೋ ಇದೆ, ಅದೇ ರೀತಿ ರೀಲ್ಸ್ ಇದೆ, ಅದೇ ರೀತಿ ಫೋಟೋ ಇದೆ, ಅದೇ ರೀತಿ ನೋಡ್ತಿರ್ಬೋದು ಡಿ ಪಿ ಇದೆ, ಅದೇ ರೀತಿ ನೋಡ್ತಿರ್ಬೋದು ಸ್ಟೋರೀಸ್ ಇದೆ, ಅದೇ ರೀತಿ ನೋಡ್ತಿರ್ಬೋದು ಹೈಲೈಟ್ಸ್ ಇದೆ. ಇಲ್ಲಿ ನೋಡಬೇಕಂದ್ರೆ ಇಲ್ಲಿ ನೀವು ರೀಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಂತರ ನೋಡ್ತಿರ್ಬೋದು ಇಲ್ಲಿ ನೀವು ಆ ಒಂದು ರೀಲ್ಸ್ ಲಿಂಕನ್ನು ಇಲ್ಲಿ ನೀವು ಕಾಪಿ ಮಾಡ್ಕೊಳ್ಬೇಕಾಗುತ್ತೆ. ಸೊ ನಾನು ಕಾಪಿ ಮಾಡ್ಕೊಂಡಿದ್ದೀನಿ. ನಂತರ ನೋಡ್ತಿರ್ಬೋದು ಇಲ್ಲಿ ನೀವು ಕೆಳಗಡೆ ಇಲ್ಲಿ ಸರ್ಚ್ ಅಂತ ಒಂದು ಆಪ್ಷನ್ ತೋರಿಸಿದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಂತರ ನೋಡ್ತಿರ್ಬೋದು ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ನೋಡ್ತಿರ್ಬೋದು ಆ ಒಂದು ವಿಡಿಯೋ ನಿಮಗೆ ಇಲ್ಲಿ ಶೋ ಆಗ್ತಿದೆ. ಸೊ ನಂತರ ನೋಡ್ತಿರ್ಬೋದು ಇಲ್ಲಿ ನೀವು ಹೇಗೆ ಡೌನ್ಲೋಡ್ ಮಾಡೋದಂದ್ರೆ ಇಲ್ಲಿ ನೋಡ್ತಿರ್ಬೋದು ಡೌನ್ಲೋಡ್ ಸರ್ವರ್ 1 ಅಂತ ತೋರಿಸ್ತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೋಡ್ತಿರ್ಬೋದು ಡೌನ್ಲೋಡ್ ಆಗ್ತಿದೆ ಅಂತ ಹೇಳ್ಬೋದು. ಸೊ ನೋಡ್ತಿರ್ಬೋದು ಡೌನ್ಲೋಡ್ ಸಕ್ಸಸ್ಫುಲ್ ಆಗಿದೆ ಅಂತ ಹೇಳ್ಬೋದು. ಸೊ ನೀವು ಹೀಗೆ ಮಾಡಿಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ನೀವು ನಿಮಗೆ ಬೇಕಾದ ರೀಲ್ಸನ್ನು ಯಾವುದೇ ಒಂದು ಅಪ್ಲಿಕೇಶನ್ನ ಸೇವಿಲ್ಲದೆ ನೀವು ಈ ರೀತಿಯಾಗಿ ಡೌನ್ಲೋಡ್ ಮಾಡ್ಬೋದು ಅಂತ ಹೇಳ್ಬೋದು. ಸೊ ಇಷ್ಟೇ ಇವತ್ತಿನೊಂದು ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಹಾಗೂ ಲೈಕ್ ಮಾಡಿ. ಮತ್ತೆ ಮುನ್ನೋದಲ್ಲಿ ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.